ಅಂದರೆ ನೀವು ಬಾಯಿಗೆ ಬೆಳಗ್ಗೆ ಎದ್ದು ಟೂತ್ಪೇಸ್ಟು ಹಿಂಗೆ ಹಿಂಗೆ ಉಜ್ಜಿರಿ, ಟೂತ್ಪೇಸ್ಟ್ ಹಾಕ್ಕೊಂಡ ತಕ್ಷಣ ನಿಮ್ಮ ಹಲ್ಲುಗಳು ಟಂಗ್ ಟಂಗ್ ಗಟ್ಟಿಗಾಗುತ್ತೆ, ಕ್ಯಾಲ್ಸಿಯಂ ಬಂದು ಅಂಟ್ಕೊಂಬಿಡುತ್ತೆ ನಮಗೆ. ಅಮೆರಿಕನ್ ಡೆಂಟಲ್ ಅಸೋಸಿಯೇಷನ್ ಅಪ್ರೂವ್ಡ್, ಎಂಥ ಸೈನ್ಸು ಇದು, ಅಮೇಝಿಂಗ್. ಬೆಳಗ್ಗೆ ಎದ್ದು ಆ ಟೂತ್ಪೇಸ್ಟಲ್ಲಿ 100 ಗ್ರಾಮ್ಗೆ 10 ಗ್ರಾಮ್ ಸಕ್ಕರೆ ಇರುತ್ತೆ. ಬೆಳಗ್ಗೆ ಎದ್ದು ಬಾಯಿಗೊಂಡು ಹಿಂಗೆ ಹಿಂಗೆ ಉಜ್ಜಿರಿ, ಆ ಪ್ಲಾಸ್ಟಿಕ್ ತಂದು ಹಿಂಗೆ ಹಿಂಗೆ ಉಜ್ಜಿರಿ, ಆ ಪ್ಲಾಸ್ಟಿಕ್ನ ಬಿಸಾಕ್ರಿ. 150 ಮಿಲಿಯನ್ ಬ್ರಷ್ಗಳು ಪ್ರತಿ ತಿಂಗಳು ಬಿಸಾಕ್ತಾ ಇದ್ದೀವಿ ಭೂಮಿ ಮೇಲೆ. ಏನು ನಿಮ್ಮ ಹಲ್ಲು ಕ್ಲೀನ್ ಆಗುತ್ತೆ ಅದರಿಂದ? ಸಕ್ಕರೆಯಿಂದ ಉಜ್ಜಿಕೊಂಡ್ರೆ ಈ ಡಿಟರ್ಜೆಂಟ್ ಥರ ನೊರೆ ಬಂದುಬಿಟ್ರೆ ಕ್ಲೀನ್ ಆಗೋಬಿಡ್ತಾವೆ. ನಿಜವಾದ ಹಲ್ಲು ಕ್ಲೀನ್ ಆಗಬೇಕಂದ್ರೆ ಇಜ್ಜಲು ಪುಡಿ ಆ್ಯಕ್ಟಿವೇಟೆಡ್ ಚಾರ್ಕೋಲ್ ಹಾಕಿ ನಿಮ್ಮ ಬೆರಳಿಂದ ಮರ್ದನ ಮಾಡಿದರೆ ನಿಮ್ಮ ಹೊಸಡು ರಕ್ತ ಸರಿಯಾಗಿ ಪ್ರಸಾರ ಆಗತ್ತೆ, ಗಟ್ಟಿಯಾಗತ್ತೆ, ಕ್ಲೀನ್ ಆಗತ್ತೆ. ಬಾಯಿಗೆ ನೀರು ಹಾಕ್ಕೊಂಡು ಹುಕ್ಕಳಿಸಿ ಬಿಸಾಕಿದ್ರೆ ಸತ್ತಿರೋ ಬ್ಯಾಕ್ಟೀರಿಯಾ ಎಲ್ಲ ಆ್ಯಕ್ಟಿವೇಟೆಡ್ ಚಾರ್ಕೋಲ್ 2 ನಿಮಿಷದಲ್ಲಿ ತೆಗೆದುಬಿಡುತ್ತೆ. ನಿಜವಾದ ಶುದ್ಧೀಕರಣ ನಿಮ್ಮ ಬಾಯಿ ಆಗಬೇಕಂದ್ರೆ ದಿವಸ ಬೆಳಗ್ಗೆ ಎದ್ದು ಇಜ್ಜಲು ಪುಡಿಯಿಂದ ಹಲ್ಲುಜ್ಜಿರಿ, ಬೆರಳಿಂದ ಹಲ್ಲುಜ್ಜಿರಿ, ಬ್ರಷ್ಷು, ಆ ಬ್ರಷ್ಷು ಅದು ಅಷ್ಟೇ 5-6 ವಾರ ಉಚ್ಚಿದ ಮೇಲೆ ಆ ಬ್ರಷ್ಷು ಹೋಗಿರುತ್ತೆ, ಆ ಸವ್ದಿದೆ. ಎಲ್ಲಿಗೋಯ್ತು ಆ ಪ್ಲಾಸ್ಟಿಕ್ ಮೆಟೀರಿಯಲ್ ಎಲ್ಲ? ನಿಮ್ಮ ಹೊಟ್ಟೆಗೆ ಹೋಗಿರೋದು ಗೊತ್ತೇ ಆಗೋದಿಲ್ಲ ನಮ್ಗೆ ಇವೆಲ್ಲ, ಅದರಿಂದ ಗೊಂದಲ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಮೆನಿ ಆಫ್ ದ ಕೆಮಿಕಲ್ಸ್ ದಟ್ ಆರ್ ಯೂಸ್ಡ್ ಇನ್ ದ ಟೂತ್ಪೇಸ್ಟ್ ಆರ್ ಆಲ್ ಮೆನಿ ಆಫ್ ದೆಮ್ ಆರ್ ಕಾರ್ಸಿನೋಜೆನಿಕ್. ಹೇ ವೆರಿ ಕ್ಲೀನ್. ಹೋ ಹಿಂಗೆ ಹಿಂಗೆ ಉಜ್ಜೋದು, ರೂಟ್ ಕೆನಾಲ್ ಮಾಡ್ತೀವಿ, ಲೂಸ್ ಆಗಿದೆ ರೂಟ್ ಕ್ಯಾಪು, ಕೆನಾಲು ಇದು ಮಾಡ್ತೀವಿ ಬನ್ನಿ ಅಂತ ಬೀದಿ ಬೀದಿಗೂ ಡೆಂಟಲ್ ಡಾಕ್ಟರ್ ಕೂತಿದ್ದಾರೆ. ಲೂಸ್ ಮಾಡ್ಕೊಳ್ಳೋದು ಯಾಕೆ, ಡಾಕ್ಟ್ರ್ ಹತ್ರ ಹೋಗೋದು ಯಾಕೆ, ಮತ್ತೆ ಕ್ಯಾಪ್ ಮಾಡ್ಕೊಳ್ಳೋದು ಯಾಕೆ, ರೂಟ್ ಮಾಡ್ಕೊಳ್ಳೋದು ಯಾಕೆ, ಈ ಗೊಂದಲ ಎಲ್ಲ ಯಾಕೆ? ಅತಿ ಸರಳವಾದ ವಿಧಾನ ಇದೆ. ಪೂರ್ವಜರು ಯಾವಾಗಲೂ ಹೇಳಿದ್ದಾರೆ, ಇಡೀ ಪ್ರಪಂಚದಲ್ಲಿ ಯಾರೂ ಹೇಳಲಿಲ್ಲ ಇದು, ಇಜ್ಜಲು ಪೌಡ್ರಿಂದ ಹಲ್ಲು ಉಜ್ಜಿಕೊಳ್ಳ್ರಿ ಆರಾಮಾಗಿರ್ತೀರಿ ಅಂತ. ಹೇ ಡಾಕ್ಟ್ರೇ, ಎನಾಮಿಲ್ ಹೋಗುತ್ತಂತೆ. ದ ಮೋಸ್ಟ್ ಟಫ್ ಪಾರ್ಟ್ ಇನ್ ದ ಬಾಡಿ ಈಸ್ ಎನಾಮಿಲ್. ನೀವು ವಜ್ರ ತೊಗೊಂಡು ಉಜ್ಜಿದ್ರೆ ಅದು ಹೋಗಬೇಕು, ಈ ಬ್ರಷ್ ಉಜ್ಜಿಕೊಂಡ್ರೆ ಹೋಗೋದಿಲ್ಲ. ನಾವು ಆ ಇಜ್ಜಲು ಪೌಡರ್ ಹಾಕಿ ಉಜ್ಜಿದ್ರೆ ಹೋಗುತ್ತಾ? ಕಪ್ಪುಗಾಗತ್ತೆ ಡಾಕ್ಟ್ರೇ, ಕಪ್ಪುಗಾದರೆ ಏನೂ ತೊಂದರೆ ಇಲ್ಲ. ಅಲ್ಲಿ ಹೊಂಗೆ ಗಿಡ ಇದೆ, ಅಲ್ಲಿ ಬೇವಿನ ಗಿಡ ಇದೆ, ಇಲ್ಲಿ ಅರಳಿ ಮರ ಇದೆ, ಇಲ್ಲಿ ಬಿಲ್ವ ಗಿಡ ಇದೆ. ಒಂದು ಕಡ್ಡಿ ತೆಗೆದು ಬಾಯಲ್ಲಿ ಇಟ್ಕೊಂಡು ಅಗೆದ್ರೆ ಆ ರಸಗಳಲ್ಲಿ ಆರ್ಗ್ಯಾನಿಕ್ ಆ್ಯಸಿಡ್ಸ್ ಇವೆ, ಆರ್ಗ್ಯಾನಿಕ್ ಬೇಸಸ್ ಇವೆ. ನಿಮ್ಮ ಪ್ಲೇಕನ್ನು ಸಲೀಸಾಗಿ ವಾರಕ್ಕೆ 1 ಸತಿ ಮಾಡಿದ್ರೂ ಕ್ಲೀನ್ ಆಗುತ್ತೆ, ನಿಮ್ಮ ಹಲ್ಲು ಗಟ್ಟಿಯಾಗಿರ್ತವೆ, ಏನೂ ತೊಂದರೆ ಆಗೋದಿಲ್ಲ.